ಈತನ ತಲೆಗೆ 50,000 ರೂಪಾಯಿ ಘೋಷಿಸಿತ್ತು ಬ್ರಿಟಿಷ್ ಸರ್ಕಾರ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಅಂಥದ್ದೇ ಮತ್ತೊಂದು ಹತ್ಯಾಕಾಂಡ ಉತ್ತರ ಪ್ರದೇಶದ ರಾಯ್ ಬರೇಲಿಯಲ್ಲಿ ನಡೆದಿತ್ತು. ರಾಯ್ ಬರೇಲಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ ರೈತರು, ಸೈನಿಕರು ಮತ್ತು ಜಮೀನ್ದಾರರನ್ನು ಬ್ರಿಟಿಷ್ ಸರ್ಕಾರ ಕೊಂದು ಹಾಕಿತ್ತು. ಆ ನೆಲದಲ್ಲಿ ವೀರಾಪಾಸಿಯಂತ ದಲಿತ ದುರೀಣ ನಾಯಕನಿದ್ದ. ವೀರಾಪಾಸಿಯ ಹೆಸರು ಕೇಳಿದರೆ ಬ್ರಿಟಿಷ್ ಸರ್ಕಾರದ ಎದೆ ನಡುಗುತ್ತಿತ್ತು. ವೀರಾಪಾಸಿಯ ಸಾಹಸಗಳು ಅಲ್ಲಿನ ಮನೆ ಮಾತಾಗಿದ್ದವು. ಆತ ವೀರನೂ ಪರಾಕ್ರಮಿಯೂ ಗರಡಿ ಮಲ್ಲನೂ ಆಗಿದ್ದನು. ವೀರಾಪಾಸಿಯ ಸಾಹಸಗಳನ್ನು ಮೆಚ್ಚಿದ ರಾಜ ಬೇನಿ ಮಾಧವ್ ವೀರಾಪಾಸಿಯನ್ನು ತನ್ನ ಸೈನ್ಯದ ಮುಖ್ಯಸ್ಥನನ್ನಾಗಿಸಿದ್ದ. ಸ್ವತಃ ಬೇನಿ ಮಾಧವ್ ವೀರಾಪಾಸಿಯ ಸಾಹಸಗಳ ಪ್ರಭಾವಕ್ಕೆ ಒಳಗಾಗಿದ್ದ. ಈ ಘಟನೆಯಲ್ಲಿ ನವಾಬ ವಾಜಿದ್ ಅಲಿ ಷಾ, ಆತನ ಪತ್ನಿ ಬೇಗ್ ಅಜರತ್ ಮಾ ಮತ್ತು ಅನೇಕ ರಾಜರು ಹಾಗೂ ಜಮೀನ್ದಾರರನ್ನು ಬ್ರಿಟಿಷ್ ಸರ್ಕಾರ ದೇಶದ್ರೋಹಿಗಳೆಂದು ಘೋಷಿಸಿತ್ತು. ತನಿಖೆಯ ನಂತರ ಇದರಲ್ಲಿ ರಾಯ್ ಬರೇಲಿ ಕ್ಷೇತ್ರದ ರಾಜ ಬೇನಿ ಮಾಧವ್ ಮುಖ್ಯ ಆರೋಪಿ ಎಂದು ಬಂಧಿಸಿ ಜೈಲಿಗೆ ತಳ್ಳಿತ್ತು. ವೀರಾಪಾಸಿ ಎಂತಹ ಚಾಣಾಕ್ಷನೆಂದರೆ ಬ್ರಿಟಿಷರ ಜೈಲಿಗೆ ನುಗ್ಗಿ ರಾಜ ಬೇನಿ ಮಾಧವನನ್ನು ಬಿಡಿಸಿ ಹೊರತಂದಿದ್ದ. ಬ್ರಿಟಿಷ್ ಜೈಲಿಗೆ ನುಗ್ಗಿದ ವೀರಾಪಾಸಿ ಎಂತಹ ಎದೆಗಾರಿಕೆಯವನು ಎಂಬುದನ್ನು ನೀವೇ ಆಲೋಚಿಸಿ. ಇದರಿಂದಾಗಿ ಕೋಪಗೊಂಡ ಬ್ರಿಟಿಷ್ ಸರ್ಕಾರ ವೀರಾಪಾಸಿಯ ತಲೆಗೆ 50,000 ಹಣ ಬಹುಮಾನ ಘೋಷಿಸಿತ್ತು. ವೀರಾಪಾಸಿಯ ಚಾಣಾಕ್ಷತೆಯ ಎದುರು ಬ್ರಿಟಿಷ್ ಆಟಗಳೇನೂ ನಡೆಯಲಿಲ್ಲ. ವೀರಾಪಾಸಿ ಮತ್ತು ರಾಜ ಬೇನಿ ಮಾಧವ್ ಬ್ರಿಟಿಷರ ಕೈಗೆ ಕೊನೆಗೂ ಸಿಗಲೇ ಇಲ್ಲ. ದುರಂತವೆಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಪುಟಗಳಲ್ಲಿ ವೀರಾಪಾಸಿಯ ಹೆಸರೇ ಇಲ್ಲ. ವೀರಾಪಾಸಿ ದಲಿತನಾಗಿದ್ದ ಎಂಬ ಒಂದೇ ಕಾರಣಕ್ಕಾಗಿ ವೀರಾಪಾಸಿಯ ಹೆಸರನ್ನು ಭಾರತ ಸ್ವಾತಂತ್ರ್ಯದ ಇತಿಹಾಸದಿಂದ ಕೈಬಿಡಲಾಗಿದೆ. ಇದನ್ನು ಬೇಕಾದರೆ ಅಕ್ಷರ ಅಸ್ಪೃಶ್ಯತೆ ಎನ್ನಬಹುದಲ್ಲವೇ? ನೀವೇ ಆಲೋಚಿಸಿ.